ಹೂವಿನ ವೇದಿಕೆನೇ ಮಾಡ್ಬಿಟ್ರು ನಮ್ಮ ಹುಡುಗರು. ಮೇಡಮ್ ನೋಡಿ, ಹೂವಿನಿಂದ ಒಂದು ಆಗಮನ ಆಗಿದೆ ನಿಮ್ಗೆ. ನಾವು ತುಳುನೇ ಮಾತಾಡೋದು, ತುಳು ತುಳು. ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್, ವೆಲ್ಕಮ್ ಬನ್ನಿ ಚುಪ್ಪಾಳೆ ರಾಧಿಕಾ ಕುಮಾರ ಸ್ವಾಮಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಒಂದು ಫ್ಲಾಶ್ ಬ್ಯಾಕ್ ಇದೆ. 2 ನಿಮಿಷ ಟೈಮ್ ಕೊಟ್ರೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ, ಯಾಕಂದ್ರೆ ಎಲ್ಲ ಬೈಕೊಳ್ತಾ ಇರ್ತಾರೆ ಇವ್ರು ಇಷ್ಟಪ್ಪ ಮಾತಾಡ್ತಾರೆ ಅಂತ. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದರೆ, ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ. ಇಬ್ಬರು ಫ್ಯಾಮಿಲಿ, ಅವ್ರೇನಂತ ಗೊತ್ತಿಲ್ಲ, ಅವರಲ್ಲಿ ಏನೋ ಒಂದು ಪವರ್ ಇತ್ತು. ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಮಾತನ್ನ ಕೇಳಿ, ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು. ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ, ಹೌದಲ್ವಾ, ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾನು ಯಾಕೆ ಅದು ರಿಲೀಸ್ ಮಾಡೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ಈ ಭೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾ ಇತ್ತು. ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ, ಹಾಗೆ ರಿಲೀಸ್ ಮಾಡಬೇಕನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು. ಸೊ ನಾನು ಅಂದ್ಕೊಂಡೆ, ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಾವಿನ್ನು ಡಿಲೇ ಮಾಡೋದು ಬೇಡ, ನಮ್ಮ ಸಿನಿಮಾ 1 ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡಿದ್ದು. ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಅವತ್ತು ಆ ಮಾತು ಹೇಳಿದ್ರು, ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಭೈರಾದೇವಿ ಅಂತ. ಭೈರಾದೇವಿ ಅಂದರೆ ಭೈರ ಅಂದರೆ ಈಶ್ವರ, ದೇವಿ ಅಂದರೆ ಪಾರ್ವತಿ. ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು. ನೀವೆಲ್ಲೇ ಇದ್ರೂ ಸಂತೋಷವಾಗಿರಿ, ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ, ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ, ಜೆಮ್ ಆಫ್ ಎ ಪರ್ಸನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು. ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು, ನೀವೇ ಬೇಕಿತ್ತು ಆ ಪಾತ್ರಕ್ಕೆ. ನಮ್ಮ ಶ್ರೀಜಯ್ ಅವರು ಅದೇ ಹೇಳ್ತಿದ್ರು, ರಮೇಶ್ ಸರ್ ಇಲ್ಲ ಅಂದರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ. ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯಿತು ರಮೇಶ್ ಸರ್. ಮತ್ತು ಇನ್ನು ನಮ್ಮ ಅನು ಅಕ್ಕ, ಯಾಕಂದ್ರೆ ನಾನು ಅವ್ರ ತವರಿಗೆ ಬಂದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸಬ್ಳು, ನಾನು ನನಗೇನು ಗೊತ್ತಿರಲಿಲ್ಲ, ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ಅಕ್ಕನೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ. ಸೊ ತವರಿಗೆ ಬಂದಂಗೆ ಸಿನಿಮಾ ಟೈಮಲ್ಲಿ ಅದಾದ್ಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ, ಆ ನಗು ಆ ಮುದ್ದತೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನು ಅಕ್ಕ. ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ, ಮೋಹನ್ ಮಾಸ್ಟರ್. ಮಾಸ್ಟರ್ 3 ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರ ಮಾಸ್ಟರ್. ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅಷ್ಟು ಜನ ಕಾಳಿಯಮ್ಮಂದಿರನ್ನ ಇಟ್ಕೊಂಡು, ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು, ಅದ್ರ ಜೊತೆ ನನ್ನನ್ನ, ನನಗೆ ಕೊರಿಯೋಗ್ರಾಫ್, ಯಾಕಂದ್ರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯಕ್ಕೆ ಆಗ್ತಿರ್ಲಿಲ್ಲ, ಒಂದು ಹಿಂಗೆ ಎದ್ದಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಫಸ್ಟ್ ಡೇ ನೆನಪಿರ್ಬೋದು ನಿಮಗೂ, ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ, ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು, ನಮ್ಮ ಡೈರೆಕ್ಟರ್, ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು. ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು, ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗ್ದಾದ್ಮೇಲೆ ನನಗೆ ಒಂದೇನೋ ಎನರ್ಜಿ ಬಂತು, ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಆಲ್ಮೋಸ್ಟ್ ಒಂದು 2-3 ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ, ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ. ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರಲಿಲ್ಲ, ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ. ಅದೆಲ್ಲ ಕೇರ್ ಮಾಡ್ದಿರ, ನಮ್ಮ ಸಿನಿಮಾದ ಸಾಂಗ್, ನಮ್ಮ ಸಿನಿಮಾ ಟ್ರೈಲರ್ ಯಶಸ್ಸು ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ
ನಿನ್ ಮುಖ್ಯ ಡೈರೆಕ್ಟರ್ ಇದಾರಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ ಅವರು, ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೆ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ, ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ. ಅಯ್ಯಯ್ಯೋ ಬೇಡ, ಹಂಗೆಲ್ಲ ನೀವು ಯಾರು ಹೇಳ್ಬಾರ್ದು ಚೆ. ಯಾಕೆ ಇಲ್ಲ ಅಂದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ, ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು. ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಅವರಿಗೆ ಸಲ್ಲಬೇಕು. ಇಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ದೀನಿ. ಮಾತಾಡ್ತೀರಾ? ಅಲ್ಲ ಮ್ಯಾಮ್, ಒಂದು ವಿಷಯ ಇದೆ. ಸಂಗೀತ್ ಸರ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ ಸರ್, ಕೊನೆನೇ ಇಲ್ಲದೆ ಇರುವಂತ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ. ಟ್ರೈಲರ್ನು ನೋಡ್ತೀನಿ, ನಿಮ್ ನಗುನು ನೋಡ್ತೀನಿ, ನಮ್ ಕನ್ನಡಿಗರ ಪವರ್ ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು, ಬನ್ನಿ ಸಪೋರ್ಟ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ ಅಕ್ಕ ನಿಮ್ಗೂ. ಇವನು ಡೈಲಾಗ್ ಹೇಳ್ತೀನಿ ಅಂತ ಅಂದ, ಅದೇನ್ ಡೈಲಾಗ್ ಹೇಳಿದ್ನು? ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು. ಹಾ ನವರಸ್ ಕರ್ಕೊಂಡು ಹೋಗಿ ನೀವು ಯಶ್ ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್, ಬಾ ನೀನು. ಸೂರ್ಯ ಇದ್ದಾನೆ ಕಂಪಲ್ಲಿ, ನಮ್ಮ ಅಕ್ಕ ಇರ್ತಾರೆ ನಮ್ಮ ಮನಸ್ಸಲ್ಲಿ. ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ ಅಕ್ಕ ಇರ್ತಾರೆ ಮನಸ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆ ಅಲ್ಲಿ. ಮಾಡು ಸಾಕು. ಹಾ ಥ್ಯಾಂಕ್ ಯು. ಹಾಯ್ ಅಮ್ಮ, ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ನೀ ಎಲ್ಲ ಕಡೆ ಇದೇ ಮಾಡ್ತೀನಿ. ಈಗ ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚಿಕೊಂಡಿದ್ದಾರೆ, ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ, ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ, ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ. ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ ಬರುತ್ತೆ ಸ್ಕ್ರೀನ್ ಮೇಲೆ. ಅಕ್ಟೋಬರ್ 3rd ಮಿಸ್ ಮಾಡಿದೆ ನೋಡಿ. ಬಟ್ ಮ್ಯಾಮ್, ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರವಿಂದ್ ಸರ್ ಅವರಿಗಾಗಿ ಅಭಿಮಾನಿಗಳೊಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಚೇರ್ಸ್ ಪ್ಲೀಸ್.